ಮುಹೂರ್ತ ಮ್ಯಾಟ್ರಿಮನಿ ಯಾವುದೇ ರಿಜಿಸ್ಟ್ರೇಷನ್ ಚಾರ್ಜಸ್ ಇಲ್ಲ ಅಥವಾ ಪ್ರೀಮಿಯಂ ಪ್ಯಾಕೇಜಸ್ ಇಲ್ಲ. ನಿಮಗೆ ಪ್ರೊಫೈಲ್ ಡೀಟೇಲ್ಸ್ ಇಷ್ಟ ಆದ್ರೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ ನೋಡಲು ಕೇವಲ ₹25 ಮಾತ್ರ ಪೇ ಮಾಡಿ. ಡೌನ್ಲೋಡ್ ಮುಹೂರ್ತ ಮ್ಯಾಟ್ರಿಮನಿ ಫ್ರಮ್ ಗೂಗಲ್ ಪ್ಲೇ ಸ್ಟೋರ್. ಐಸಿಸಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಪುರುಷರ ಏಕದಿನ ವಿಶ್ವಕಪ್ ಸೂಪರ್ ಲೀಗ್ ಪಾಯಿಂಟ್ ಟೇಬಲ್ ನಲ್ಲಿ ಆರೋನ್ ಫಿಂಚ್ ನಾಯಕತ್ವದ ಆಸ್ಟ್ರೇಲಿಯಾ ತಂಡ ಅಗ್ರಸ್ಥಾನಕ್ಕೇರಿದೆ. ಭಾರತ ತಂಡ 6ನೇ ಸ್ಥಾನಕ್ಕೆ ಕುಸಿದಿದೆ. ಬುಧವಾರವಷ್ಟೇ ಮುಕ್ತಾಯಗೊಂಡ ಭಾರತ ಆಸ್ಟ್ರೇಲಿಯಾ ಏಕದಿನ ಸರಣಿಯ ಬಳಿಕ ಸೂಪರ್ ಲೀಗ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಏರಿಳಿತವಾಗಿದೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಟೀಂ ಇಂಡಿಯಾ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ 2-1 ಸೋಲನ್ನ ಕಂಡಿದೆ. ಅಂತಿಮ ಪಂದ್ಯದಲ್ಲಿ ಭಾರತ ತಂಡ 13 ಗೆದ್ದಿತ್ತು. ಅಂತಿಮ ಪಂದ್ಯ ಗೆದ್ದಿದ್ದಕ್ಕಾಗಿ ತಂಡದ ಖಾತೆಗೆ 10 ಪಾಯಿಂಟ್ ಲಭಿಸಿದ್ವು. ಆದರೆ ಸ್ಲೋ ಓವರ್ ರೇಟ್ನಿಂದಾಗಿ 1 ಅಂಕವನ್ನು ಕಳೆಯಲಾಗಿದೆ. ಈಗ ತಂಡದ ಖಾತೆಯಲ್ಲಿ 9 ಅಂಕಗಳಿವೆ. ವರ್ಲ್ಡ್ ಕಪ್ ಸೂಪರ್ ಲೀಗ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಸದ್ಯ ನಂಬರ್ 1 ಸ್ಥಾನದಲ್ಲಿರುವ ಆಸ್ಟ್ರೇಲಿಯಾ 6 ಪಂದ್ಯಗಳಲ್ಲಿ 4 ಗೆದ್ದು 2 ಸೋತು 40 ಅಂಕವನ್ನು ಕಲೆ ಹಾಕಿದೆ. ದ್ವಿತೀಯ ಸ್ಥಾನದಲ್ಲಿರುವ ಇಂಗ್ಲೆಂಡ್ 6 3 ಪಂದ್ಯಗಳನ್ನು ಗೆದ್ದು 30 ಅಂಕವನ್ನು ಪಡೆದುಕೊಂಡಿದೆ. ಇನ್ನು ತೃತೀಯ ಸ್ಥಾನವನ್ನು ಪಡ್ಕೊಂಡಿರುವಂತಹ ಪಾಕಿಸ್ತಾನ 3 ಗೆಲುವಿನೊಂದಿಗೆ 20 ಅಂಕವನ್ನು ಗಳಿಸಿದೆ. 4 ಸ್ಥಾನದಲ್ಲಿರುವ ಜಿಂಬಾಬ್ವೆ 3 ಪಂದ್ಯವನ್ನು ಗೆದ್ದು 10 ಪಾಯಿಂಟನ್ನು ಗಳಿಸಿದೆ. 5 ಸ್ಥಾನದಲ್ಲಿ ಐರ್ಲೆಂಡ್ ಇದ್ದು 1 ಪಂದ್ಯವನ್ನು ಗೆದ್ದಿದೆ. ಭಾರತ ತಂಡ 3 ಪಂದ್ಯ ಗೆದ್ದು 6 ಸ್ಥಾನದಲ್ಲಿದೆ. ಆಸ್ಟ್ರೇಲಿಯಾ ವಿರುದ್ಧದ 3 ಏಕದಿನ ಪಂದ್ಯದಲ್ಲಿ ಕೊಹ್ಲಿ ಪಡೆ ಸ್ಲೋ ಓವರ್ ರೇಟ್ಗಾಗಿ ಪಂದ್ಯ ಸಂಭಾವನೆಯ 20% ದಂಡವನ್ನು ನೀಡಿತು.